ಎಲ್ಲ ನನ್ನ ಸಕಲ ಶರಣ ಬಂಧುಗಳಿಗೂ ಶರಣು ಶರಣಾರ್ಥಿ. ಶರಣರೇ, ಇವತ್ತಿನ ದಿವಸ ನಾನು ಬಸವಣ್ಣ ಬಸವೇಶ್ವರ ಬಸವಾದಿ ಪ್ರಮತರ ಬಗ್ಗೆ ತಿಳಿಸಿಕೊಡುವ ಒಂದು ಶಾಸನದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಒಂಚೂರು ಮಾಹಿತಿಯನ್ನು ಹಂಚ್ಕೊತೀನಿ. ಅದಕ್ಕಿಂತ ಮೊದಲು ಯಾರಾದರೂ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಾಗಿದ್ದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬರ್ ಆಗಿ ನಮ್ಮ ಮುಂದಿನ ವಿಡಿಯೋಗಳ ಅಪ್ಡೇಟು ಅಥವಾ ಮುಂದೆ ಬರ್ತಕ್ಕಂಥ ವಿಡಿಯೋಗಳ ಡೀಟೇಲ್ಸು ಬೇಕಂದರೆ ದಯವಿಟ್ಟು ಲೈಕು ಅಥವಾ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ. ಶರಣರೇ, ನಾವೆಲ್ಲ ಅಂದ್ಕೊತಿರ್ತೀವಿ ಇತಿಹಾಸ ಯಾವ ರೀತಿ ರಚನೆ ಆಯಿತು, ಇತಿಹಾಸ ಯಾವುದೇ ಸುಳ್ಳು ಮಾಹಿತಿಯಿಂದ ಇತಿಹಾಸಕಾರರು ದಾಖಲಿಸಲ್ಲ, ಅದಕ್ಕೆ ಒಂದು ಕ್ರಮಬದ್ಧವಾದ ಅಧ್ಯಯನ ಇದೆ, ಅದರದೇ ಆದ ಒಂದು ಮೂಲಾಧಾರಗಳಿವೆ, ಆ ಮೂಲಾಧಾರಗಳ ಮುಖಾಂತರವೇ ಇತಿಹಾಸವನ್ನು ಕಟ್ಟುತ್ತೇವೆ ಅಂಥೇಳಿ ನಾವು ಹಲವಾರು ಸತಿ ಓದ್ಕೊತ ಬಂದಿರ್ತೀವಿ. ಅದೇ ಥರ ನಾವು ಹೇಗೆ ಸುಮಾರು 800 ವರ್ಷಗಳ ಹಿಂದೆ ಆದಂತಹ ಬಸವಣ್ಣವ್ರ ಬಗ್ಗೆ ಇಷ್ಟೊಂದು ಕ್ರಮಬದ್ಧವಾಗಿ ಎಲ್ಲಿ ಹುಟ್ಟಿದ್ರು, ಅವ್ರ ತಂದೆ ತಾಯಿಗಳ್ಯಾರು, ಅವರು ಕೂಡಲ ಸಂಗಮಕ್ಕೆ ಹೇಗೆ ಬಂದರು ಅಥವಾ ಅವರು ಹೇಗೆ ಕಲ್ಯಾಣಕ್ಕೆ ಹೋದರು, ಆಮೇಲೆ ಶರಣರನ್ನು ಯಾವ ಥರ ಸೇರಿಸ್ಕೊಂಡ್ರು, ಅನುಭವ ಮಂಟಪವನ್ನು ಹೇಗೆ ಕಟ್ಟಿದರು, ಆಮೇಲೆ ಕ್ರಾಂತಿ ಹೇಗೆ ಮಾಡಿದರು, ಸಮಾನತೆ ಹೇಗೆ ಬೀರಿದರು, ಸ್ತ್ರೀ ಸ್ವಾತಂತ್ರ್ಯವನ್ನು ಹೇಗೆ ಕೊಟ್ಟರು, ಶೋಷಣೆ ವಿರುದ್ಧ ಹೇಗೆ ಹೋರಾಡಿದರು, ಹೀಗೆ ಅನೇಕ ವಿಚಾರಗಳನ್ನು ಹೇಗೆ ನಾವು ಇವನ್ನ ಕರೆಕ್ಟಾಗಿ ಹೇಳ್ತಾ ಇದ್ದೀವಿ ಅಂತಂದರೆ, ಇದಕ್ಕೆ ಮುಖ್ಯ ಮೊದಲ ಕಾರಣ ಅಂತಂದರೆ ಮೂಲಾಧಾರಗಳು. ಇತಿಹಾಸವನ್ನು ಕಟ್ಟೋಕ್ಕೆ ಮೂಲಾಧಾರಗಳು ಬೇಕು. ಸುಮ್ಮನೆ ಯಾರೋ ಒಬ್ಬರು ಕತೆ ಹೇಳಿದ್ರೆ ಆ ಕತೆ ಮೂಲಕ ನಾವು ಅದೇ ಕಥೆಯನ್ನು ಕಂಟಿನ್ಯೂ ಮಾಡೋದು ಅದು ಇತಿಹಾಸ ಆಗಲ್ಲ, ಅದು ಪುರಾಣಗಳಾಗ್ತದೆ. ಹೀಗಾಗಿ ಇಲ್ಲಿ ನಾವು ಬಸವಣ್ಣ ಒಬ್ಬ ಮನುಷ್ಯ ಮತ್ತು ಅವನು ಇದ್ದ ಅಥವಾ ಹೋದ ಅಥವಾ ಈ ತರನಾದ ಸಾಧನೆಗಳನ್ನು ಮಾಡಿದ ಅನ್ನೋದಕ್ಕೆ ಹಲವಾರು ಮೂಲಾಧಾರಗಳು ನಮಗೆ ಸಿಗುತ್ತವೆ. ಅದಕ್ಕೆ ಮೂಲಾಧಾರವಾಗಿ ನಮಗೆ ಅನೇಕ ಶಿಲಾಶಾಸನಗಳಾಗಿರ್ಬೋದು, ಬಂಡೆ ಶಾಸನಗಳಾಗಿರ್ಬೋದು, ಜೊತೆ ಜೊತೆ ತಾಮ್ರಪಟಗಳಾಗಿರ್ಬೋದು, ಅಥವಾ ಜಾನಪದಗಳಲ್ಲಿ ಬಸವಣ್ಣ ಆಗಿರ್ಬೋದು, ಜಾನಪದಗಳಲ್ಲಿ ಬಸವಾದಿ ಪ್ರಮತರಗಳಾಗಿರ್ಬೋದು, ವಚನಗಳಲ್ಲಿ ಬಸವಾದಿ ಪ್ರಮತರಾಗಿರ್ಬೋದು, ಹೀಗೆ ಆಮೇಲೆ ಲಾವಣಿಗಳಲ್ಲಾಗಿರ್ಬಹುದು ಅಥವಾ ಬೇರೆ ಇತ್ಯಾದಿ ಕಲೆ ಮತ್ತು ವಾಸ್ತುಶಿಲ್ಪಗಳಲ್ಲಾಗಿರ್ಬೋದು, ಹೀಗೆ ಅನೇಕ ರೀತಿ ಬಸವಾದಿ ಪ್ರಮತರ ಜೀವನ ಮತ್ತು ಜೀವನ ಕ್ರಮ ಮತ್ತು ಕ್ರಾಂತಿಕಾರಕ ಒಂದು ವಿಷಯಗಳನ್ನು ಇವುಗಳ ಮೂಲಕ ನಾವು ಪಡ್ಕೊಂಡು ನಮ್ಮ ಇತಿಹಾಸಕಾರರು ಬಸವಣ್ಣ ಹೀಗೆ ಇದ್ದ ಅಂತ ಅನ್ನುವುದನ್ನು ಸಾಧಿಸಿ ತೋರಿಸಿ ಹೋಗಿದ್ದಾರೆ. ಅದೇ ಅದಕ್ಕೆ ಮೂಲವಾಗಿ ನಾನು ಇವತ್ತು ಒಂದು ಮುಖ್ಯವಾದ ಯಾವುದು ಪ್ರಥಮ ಶಾಸನ ಬಸವಣ್ಣವ್ರ ಬಗ್ಗೆ ಸಿಕ್ಕಿದ್ದು ಅಥವಾ ಈ ಶಾಸನದಿಂದ ಏನು ತಿಳಿದು ಬರುತ್ತೆ ಅನ್ನುವುದನ್ನು ನಾನಿವತ್ತು ನಿಮಗೆ ಸ್ವಲ್ಪ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಬಸವಣ್ಣನ ಬಗ್ಗೆ ಮತ್ತು ಬಸವಾದಿ ಪ್ರಮತರ ಬಗ್ಗೆ ಹಲವಾರು ಶಾಸನಗಳು ಸಿಕ್ಕಿದ್ದಾವೆ. ಅದರಲ್ಲಿ ಮೊದಲನೆಯದಾದಂಥದ್ದು ಕಣ್ಣಾನೂರು ಶಾಸನ, ಅಂದರೆ 1251 ಸಿಕ್ಕ ಬರೆದಂಥ ಶಾಸನ ಇದು. ಇದರಲ್ಲಿ ಕರಸ್ಥಳ ಬಸವಿದೇವ ಅಂಥೇಳಿ ಅನ್ನುವಂಥ ಶಬ್ದ ಅದರ ಮೂಲಕ ಶಾಸನ ರಚನೆಯಾಗಿದೆ. ತದನಂತರ 1259 ಬಸವಯ್ಯ ಅಂತ ಕರೆದಿರ್ತಕ್ಕಂಥ ಹಿರಿಯೂರು ಶಾಸನ, ಕಣ್ಣಾನೂರು 1251 ಹಿರಿಯೂರು ಶಾಸನ ಬಂದುಬಿಟ್ಟು 1259. ಇವೆರಡೂ ಶಾಸನಗಳು ಕೂಡ ಹೊಯ್ಸಳರ ಅಧಿಪತ್ಯದಲ್ಲಿ ಬರ್ತಕ್ಕಂಥ ಶಾಸನಗಳು. ಆವಾಗ ಹೊಯ್ಸಳರ ಸೋಮೇಶ್ವರ ಮತ್ತು ಹೊಯ್ಸಳರ ನರಸಿಂಹವರ್ಮ ಇದ್ದಂಥ ಕಾಲದಲ್ಲಿ ರಚಿತವಾದಂತಹ ಇವೆರಡು ಶಾಸನಗಳಿರ್ಬೋದು. ನೀವು ಇಲ್ಲಿ ಒಂದು ವಿಚಿತ್ರ ಅಂದರೆ ಬಸವಣ್ಣ ಹುಟ್ಟಿದ್ದು ಅಲ್ಲಿ ಬಸವ ಕಲ್ಯಾಣ ಚಾಲುಕ್ಯರ ಆಡಳಿತದಲ್ಲಾದ ಆದ್ರೂ ಕೂಡ ಇಲ್ಲಿ ನೋಡಿ ಹೊಯ್ಸಳರ ಒಂದು ಆಡಳಿತದಲ್ಲಿ ಬಸವಣ್ಣನವರ ಪ್ರಥಮ ಶಾಸನಗಳನ್ನು ನಾವು ಕಾಣ್ತೀವಿ. ಇಲ್ಲಿ ಮುಖ್ಯವಾಗಿ ನಾನು ಇವತ್ತು ನಿಮಗೆ ಹೇಳಲು ಹೊರಟಿರುವಂಥದ್ದು ವಿಷಯ ಏನಪ್ಪ ಅಂದರೆ ಅರ್ಜುನವಾಡದ ಶಾಸನ. ಎಲ್ಲ ಶಾಸನಗಳಲ್ಲಿ ಅರ್ಜುನವಾಡದ ಶಾಸನ ಪ್ರಮುಖವಾಗಿ ಕಂಡುಬರುತ್ತದೆ. ಅರ್ಜುನವಾಡದ ಶಾಸನ ಮತ್ತು ಚೌಡದಾನಪುರದ ಶಾಸನಗಳು ತುಂಬ ಬಸವಣ್ಣನ ಬಗ್ಗೆ ವಿವರವಾಗಿ ಬರುವಂಥ ಶಾಸನಗಳಿವು. ಅದರಲ್ಲಿ ನಾನು ಅರ್ಜುನವಾಡದ ಶಾಸನದ ಬಗ್ಗೆ ಇವತ್ತು ನಿಮಗೆ ತಿಳಿಸಿಕೊಡ್ತೇನೆ. ದಯವಿಟ್ಟು ಈ ವಿಷಯ ತಿಳಿದಾದ್ಮೇಲೆ ಈ ವಿಷಯವನ್ನು ನಿಮ್ಮ ಜೊತೆ ಇರೋರಿಗೆ ಜೊತೆ ಹಂಚ್ಕೊಳ್ಳಿ, ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ಇನ್ನು ಅರ್ಜುನವಾಡದ ಶಾಸನದ ಬಗ್ಗೆ ನಿಮಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದರೆ ಅಂತಂದರೆ, ಮೊದಲು ಇದು ಹೇಗೆ ಸಿಕ್ತು, ಹೆಂಗೆ ಸಿಕ್ತು, ಯಾರು ಕಂಡುಹಿಡಿದ್ರು ಇದನ್ನು ಶಾಸನ ಅಂತಂತಂದರೆ,
ಇದನ್ನು ಕಂಡುಹಿಡಿದವರು ಯಾರಂತಂದ್ರೆ ಶ್ರೀ ರಾಜ ಪುರೋಹಿತರು ಕಂಡುಹಿಡಿದ ಮಧುರಚಂದರು ಮತ್ತು ನಂದಿಮಠ ಮಠರು ಅಚ್ಚು ತೆಗೆದುಕೊಂಡು ಬಂದ ಬಹುಶಃ ಮಧುರಚಂದರು ಶ್ರಮಪಟ್ಟು ಓದಿ ಪಾಠ ಸಿದ್ಧಿ ಮಾಡಿಕೊಟ್ಟ ಈ ಅರ್ಜುನವಾಡದ ಶಾಸನ ಅಂತ ಹೇಳ್ತಾರೆ ನಮ್ಮ ಇತಿಹಾಸಕಾರರು. ಅಂದರೆ ಮೊದಲು ಇದು ಕಂಡಿಡಿದವರು ಯಾರಪ್ಪ ಅಂತಂದ್ರೆ ರಾಜಪುರೋಹಿತರು, ಶ್ರೀ ರಾಜಪುರೋಹಿತರು ಅಂತ ಹೇಳ್ಬಿಟ್ಟು ಇತಿಹಾಸಕಾರರು. ನಂತರ ಬಿಜಾಪುರದ ಮಧುರಚಂದರು ಅಂತೇಳಿ ಮತ್ತು ನಂದಿಮಠರು ಅಂತ ಹೇಳ್ಬಿಟ್ಟು ಇಬ್ಬರು ಹೋಗಿಬಿಟ್ಟು ಅದರ ಅಚ್ಚು ತೊಗೊಂಡ್ಬರ್ತಾರೆ. ಆ ಶಾಸನದ ಒಂದು ಅಚ್ಚು ತೊಗೊಂಡು ಬಂದ್ಬಿಟ್ಟು ಆ ಶಾಸನದಲ್ಲಿ ಏನಿದೆ ಅಂತೇಳಿ ಮಧುರಚಂದರು ತುಂಬ ಶ್ರಮಪಟ್ಟು ಅದನ್ನು ಓದಿ ಇದೇ ಇದೆ ಅಂತ ಹೇಳಿ ಅದನ್ನು ಇದೇ ಅರ್ಜುನವಾಡದ ಶಾಸನ ಹೀಗೆ ಇದೆ ಅನ್ನುವಂಥ ವಿಷಯವನ್ನು ಹಳಕಟ್ಟಿಯವರಿಗೆ ಮುಟ್ಟಿಸ್ತಾರೆ. ಮುಂದೆ ಹಳಕಟ್ಟಿಯವ್ರದ್ದು ಸುಮಾರು 1928ರಲ್ಲಿ ಅವರ ಶಿವಾನುಭವ ಗೋಷ್ಠಿಯಲ್ಲಿ ಪ್ರಥಮ ಸಲ ಇದನ್ನು ಬೆಳಕಿಗೆ ತರ್ತಾರೆ. ಹೀಗೆ ಅರ್ಜುನವಾಡದ ಶಾಸನ ಈ ರೀತಿಯಾಗಿ ಕಂಡುಹಿಡಿದು ಈ ರೀತಿಯಾಗಿ ಅದನ್ನು ಅದರ ಶಾಸನ ಪಾಠವನ್ನು ಸಿದ್ಧಪಡಿಸಿ ಈ ರೀತಿಯಾಗಿ ಜನರ ಕೈಗೆ ಈ ರೀತಿಯಾಗಿ ಇದು ಅರ್ಜುನವಾಡದ ಶಾಸನ ಬರುತ್ತೆ. ಆಗ ಬಸವಣ್ಣವ್ರ ಬಗ್ಗೆ ಇರತಕ್ಕಂತಹ ಒಂದು ಬಹುದೊಡ್ಡ ದಾಖಲೆ ಸಿಕ್ಕಿದಂತಾಗುತ್ತೆ. ಈ ಶಾಸನದಿಂದ ಬಸವಣ್ಣನವರ ಚರಿತ್ರೆಯ ಮುಚ್ಚಿದ ಬಾಗಿಲೊಂದು ತೆರೆದಂತಾಗುತ್ತದೆ. ಇದು ಏನಪ್ಪ ಶಾಸನ ಮೊದಲು ಓದ್ಬಿಡ್ತೀನಿ, ಆಮೇಲೆ ಇನ್ನೊಂದಿಷ್ಟು ಮಾಹಿತಿಗಳನ್ನು ಕೊಡ್ತೀನಿ. ಸಂಗನ ಬಸವ ಅಗ್ರ 1960 ಕಂ ದೇವರಾಜ ಮುನಿಪನ ತನಯಂ ಜಂಗಮಪರಂ ಪುರಸಂ 1961 ಸಂಗಂ ಪ್ರಿಯ ಸುತ ನೆಪ್ಪಿನಂ ಕಲಿದೇವರ ಸಂ ಅಂತೇಳಿ ಬರುತ್ತೆ ಈ ಶಾಸನ. ಅಂತಂದರೆ ಇದು ನಮಗೆ 1160ರಲ್ಲೇ ರಚಿತವಾದಂಥ ಶಾಸನ ಅಂತೇಳಿ ಶಾಸನದಿಂದನೇ ನಮಗೆ ಸಿಗುತ್ತೆ. ನಮಗೆ ಎರಡು ಶಾಸನಗಳು ಸಿಗುತ್ತವೆ ಈ ಅರ್ಜುನವಾಡದ ಶಾಸನದಲ್ಲಿ. ಅರ್ಜುನವಾಡ ಇದರಲ್ಲಿ ಎರಡು ಶಾಸನಗಳು ಸಿಗ್ತವೆ. ನೀವು ಅನ್ಕೊಬಹುದು ಇದೇನು ಅರ್ಜುನವಾಡ ಅಂತಿದೆ, ಎಲ್ಲಿ ಬರುತ್ತೆ ಈ ಊರು, ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಬರ್ಬೋದು. ಈ ಅರ್ಜುನವಾಡ ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಎಲ್ಲ ಕೇಳಿರ್ತೀರಲ್ಲ, ಹುಕ್ಕೇರಿಯಿಂದ ಒಂದು ಸುಮಾರು ಒಂದು 2-3 ಕಿಲೋಮೀಟರ್ ದೂರದ ಅಂತರದಲ್ಲಿ ಒಂದು ಅರ್ಜುನವಾಡ ಅಂತ ಒಂದು ಊರಿದೆ. ಆ ಊರಿನಲ್ಲಿ ಈ ಎರಡು ಶಾಸನಗಳು ಸಿಗುತ್ತವೆ. ಆಗಿನ ಕಾಲದಲ್ಲಿ ಸೂರ್ಯಗ್ರಹಣ ಸಂದರ್ಭದಲ್ಲಿ ಈ ಶಾಸನವನ್ನು ಹಾಕ್ಸಿದ್ದಾರೆ ಅಂತ ಈ ಶಾಸನ ಮೂಲಕ ಸಿಗುತ್ತೆ ನಮಗೆ. ಅಂದರೆ 1182 ಅಂತೇಳಿ ಅದು ಬರುತ್ತೆ, ಬಟ್ ಅದು ಈಗಿನ ಒಂದು ಕ್ಯಾಲೆಂಡರ್ ಪ್ರಕಾರ 1160 ಏಪ್ರಿಲಲ್ಲಿ ರಚನೆಯಾದಂಥ ಈ ಶಾಸನ ಅಂಥೇಳಿ ನಮಗೆ ಇತಿಹಾಸಕಾರರು ಹೇಳಿದ್ದಾರೆ. ಆಮೇಲೆ ಇದು ಆವಾಗಿನ ಯಾರು ಆಡ್ತಾ ಇದ್ರು ಈ ಚೌಡದಾನಪುರ ಅಥವಾ ಈ ಅರ್ಜುನವಾಡದ ಪ್ರದೇಶವನ್ನು ಹೇಗೆ ಅಂತಂದರೆ, ಆವಾಗ ದೇವಿಗಿರಿಯ ಯಾದವರ ಕೈಯಲ್ಲಿ ಈ ಒಂದು ಅರ್ಜುನವಾಡದ ಸುತ್ತಮುತ್ತ ಪ್ರದೇಶ ಇತ್ತು. ಅದನ್ನು ತರ್ದವಾದಿ ನಾಡು ಅಂತ ಕರಿತಾ ಇದ್ರು. ಏನಂತ ಕರಿತಾ ಇದ್ರು ಅಂದರೆ ತರ್ದವಾದಿ ನಾಡು ಅಂತ ಆ ಪ್ರದೇಶವನ್ನು ಕರಿತಾ ಇದ್ರು. ಈಗೇನು ಉತ್ತರ ಕರ್ನಾಟಕದ ಭಾಗದಲ್ಲಿ ಬರುತ್ತೆ ಇದು. ಆ ತರ್ದವಾದಿ ನಾಡದ ಮಧ್ಯಭಾಗ ಯಾವುದಪ್ಪ ಅಂದರೆ ಬಾಗೇವಾಡಿ. ಆ ಬಾಗೇವಾಡಿ ಪುರವಾದೀಶ್ವರ ಮಾದಿರಾಜನ ತನಯ ಬಸವರಾಜ ಅಂತೇಳಿ ಬರುತ್ತೆ. ಇಲ್ಲಿ ನಮಗೆ ಈ ಶಾಸನದ ಮೂಲಕ ಬಸವಣ್ಣವರ ತಂದೆ ಮಾದಿರಾಜ ಮತ್ತು ಬಸವಣ್ಣ ಹುಟ್ಟಿದ್ದು ಬಸವನ ಬಾಗೇವಾಡಿಯಲ್ಲಿ ಅಂಥೇಳಿ ನಮಗೆ ಇಲ್ಲಿ ಈ ಶಾಸನದ ಮೂಲಕ ಒಂದು ನಿಖರವಾದಂಥ ಮಾಹಿತಿ ಸಿಗುತ್ತೆ. ಜೊತೆಗೆ 1160 ಮತ್ತು ಏಪ್ರಿಲಲ್ಲಿ ರಚನೆ ಆಗಿದ್ದು ಅಂಥೇಳಿ ನಿಖರವಾದಂಥ ಮಾಹಿತಿ ನಮಗೆ ಸಿಗುತ್ತೆ. ಹೀಗಾಗಿ ಈ ಒಂದು ಶಾಸನ ತುಂಬ ನಮಗೆ ಅತ್ಯಮೂಲ್ಯ ಅಂಥೇಳಿ ನಾನು ಇಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ ಸ್ನೇಹಿತರೆ. ಬಟ್ ಇದು ಹಾಗೆ ನಮ್ಮ MM ಕಲಬುರ್ಗಿಯವರು ಆಮೇಲೆ ಇನ್ನು ಕೆಲವೊಬ್ಬರು ಇತಿಹಾಸಕಾರರು ಇದು 1160 ಈಗಿನ ಕ್ಯಾಲೆಂಡರ್ ಪ್ರಕಾರದ 1260 ಅಂತಲೂ ಹೇಳಿದ್ದಾರೆ. ಹೀಗೆ ಒಂದು ಸುಮಾರು ಕೆಲವೊಬ್ಬರು 11ನೇ ಶತಮಾನ ಅಂತ ಬಸವಣ್ಣವರು ಹೇಳಿದ್ದಾರೆ, ಕೆಲವೊಬ್ಬರು 12ನೇ ಶತಮಾನದ ಅಂತಲೂ ಹೇಳಿದ್ದಾರೆ ಸ್ವಲ್ಪ. ಯಾಕಂದರೆ ಈ ಒಂದು ಭಾರತದ ಕ್ಯಾಲೆಂಡ್ರು ಅಥವಾ ಈಗಿನ ಇಂಗ್ಲೀಷ್ ಕ್ಯಾಲೆಂಡ್ರು ಎರಡೂ ಸ್ವಲ್ಪ ಡಿಫ್ರೆನ್ಸ್ ಇರೋದರಿಂದ ಸ್ವಲ್ಪ ಇಶ್ವಿಯಲ್ಲಿ ಸ್ವಲ್ಪ ಡಿಫ್ರೆನ್ಸನ್ನು ನಾವು ಕಾಣ್ತೀವಿ. ಈ ಶಾಸನದಲ್ಲಿ ಇದು ಈ ಬಸವಣ್ಣವರ ತಂದೆ ಮತ್ತು ಊರಿನ ಜೊತೆಯಾಗಿ ಇನ್ನೂ ಏನಿದೆ ಅಂತಂದರೆ, ಕಲಿದೇವರಸನ ಮಗ ಹಾಲ ಬಸವ ದೇವನಿಗೆ ಕ್ರಿಸ್ತ ಶಕ 1260ರಲ್ಲಿ ದತ್ತಿ ಕೊಟ್ಟುದು ಈ ಶಾಸನದ ವಿಷಯ ಅಂತ ಹೇಳ್ತಾರೆ MM ಕಲಬುರ್ಗಿಯವರು.
ಈ ಪದ್ಯದ ಮರ್ಮಸ್ಥಾನಗಳಲ್ಲಿ ತ್ರುಟಿತವಾಗಿರುವ ಅಕ್ಷರಗಳನ್ನು ತುಂಬಿಕೊಡಲು ಶ್ರೀ ಹಳಕಟ್ಟಿ ಅವರದು 1928ರಲ್ಲಿ ಶ್ರೀ ಎಸ್ ಶ್ರೀಕಂಠ ಶಾಸ್ತ್ರಿ, ಎನ್ ಲಕ್ಷ್ಮೀನಾರಾಯಣ ರಾಯ್ ಅವರು, ಕಪಾಟ್ರಾಳ್ ಕೃಷ್ಣ ಅವರು, ಡಿ ಎನ್ ಮಲ್ಲಪ್ಪ ಅವರು ಇವರೆಲ್ಲರೂ ಸೇರಿ ಅದನ್ನ ಪ್ರಯತ್ನಿಸಿ ಆ ಒಂದು ಬಸವಣ್ಣ ಯಾರು, ಬಸವಣ್ಣ ತಂದೆ ಯಾರು, ಅವರು ವಂಶ ಯಾವುದು ಅಂತೇಳಿ ಸಂಪೂರ್ಣವಾದ ಒಂದಕ್ಕೊಂದು ಇತಿಹಾಸದ ಶಾಸನದ ಮೂಲಕ ಮಾಹಿತಿಗಳನ್ನು ಸಂಗ್ರಹಿಸಿ ಬಸವಣ್ಣನವರ ಒಂದು ವಂಶ ಚಿತ್ರಣವನ್ನು ಎಲ್ರಿಗೂ ತಿಳಿಪಡಿಸ್ತಾರೆ. ನೋಡಿ ಶಂಡ್ರೆ, ನಾವಿವಾಗ ಅನ್ಕೊಂಡ್ಬಿಡ್ಬೋದು ಮಾದಿರಾಜನ ಮಕ್ಕಳು, ದೇವರಾಜ, ಸಂಗನ್ ಬಸವ ಅಥವಾ ಕಲಿದೇವರು, ಈ ಥರ ಕೆಲವೊಂದು ವಿಷಯಗಳು ಎಷ್ಟು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಮಗೆ. ಆದರೆ ಅದನ್ನು ಕಂಡುಹಿಡಿಯೋಕ್ಕೆ ನಮ್ಮ ಇತಿಹಾಸಕಾರರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತಂದರೆ, ಇಲ್ಲಿ ಇನ್ನೊಂದು ಸತಿ ನೆನೆಸ್ಕೊಳ್ಬೇಕು ಅಂತಂದರೆ, ಹಳಕಟ್ಟಿಯವರು, ಶ್ರೀಕಂಠ ಶಾಸ್ತ್ರಿಗಳು, ಎನ್ ಲಕ್ಷ್ಮೀನಾರಾಯಣ ರಾಯರು, ಕಪಟ್ರಾಳ್ ಕೃಷ್ಣ ಅವರು, ಟಿ ಎನ್ ಮಲ್ಲಪ್ಪ ಅವರು, ಈ 5 ಜನರನ್ನು ನಾವು ತುಂಬ ನೆನೆಸ್ಕೋಬೇಕಾಗತ್ತೆ. ಯಾಕಂದರೆ 5 ಜನ ಕೂಡಿ ಎಲ್ಲ ಶಾಸನಗಳನ್ನು ಹೆಕ್ಕಿ ಆ ಶಾಸನದ ಪಾಠಗಳ ಮುಖಾಂತರ ಬಸವಣ್ಣನವರ ವಂಶಾವಳಿಯನ್ನು ಪತ್ತೆ ಹಚ್ಚಿದ್ದಾರೆ ಅಂತ ನಾವು ಹೇಳೋಕ್ಕೆ ಇಚ್ಛಪಡ್ತೀನಿ. ಇಲ್ಲಿ ನಮಗೆ ಅರ್ಜುನವಾಡದ ಶಾಸನದಿಂದ ಮುಖ್ಯವಾಗಿ ಕಂಡುಬರುವಂಥ ಅಂಶನ ಏನಂತಂದರೆ, ಇದರಲ್ಲಿ ತರ್ತಿವಾದ ನಾಡು ಅಂದರೆ ಈಗಿನ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಡಿಸ್ಟಿಕ್ಕನ್ನು ತರ್ತಿವಾಡು ನಾಡು ಅಂತ ಕರೀತಾ ಇದ್ದರು. ಅದು ಯಾದವರ ಅಂದರೆ ದೇವಗಿರಿ ಶೇವಣರ ಒಂದು ಆಳ್ವಿಕೆಯಲ್ಲಿತ್ತು. ಇದರಿಂದ ತಿಳಿಯುವಂಥ ವಿಷಯ ಏನಂತಂದರೆ, ದೇವಗಿರಿಯ ಶೇವಣರು ಕೂಡ ಕನ್ನಡದವರೇ ಆಗಿದ್ದರು. ಅವರು ಕೂಡ ಕನ್ನಡದಲ್ಲಿ ಶಾಸನಗಳನ್ನು ರಚಿಸ್ತಾ ಇದ್ದರು ಅಂತ ತಿಳಿದು ಬರುತ್ತೆ. ಜೊತೆಗೆ ನೀವು ಇನ್ನೊಂದು ಇಲ್ಲಿ ಕ್ಯೂರಿಯಾಸಿಟಿ ಬರುವುದು, ಯಾರು ಹಾಕ್ಸಿದ್ರು ಇದನ್ನು ಅಂತಂದರೆ, ಇದನ್ನು ಹಾಕ್ಸಿದವರು ಆ ದೇವಗಿರಿಯ ರಾಜರ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನಾಗರಾಜ ಅಂತ ಹೇಳ್ಬಿಡ್ತಾನೆ. ಆ ನಾಗರಾಜಕ್ಕೂ ಆ ನಾಗರಾಜನು ಈ ಒಂದು ಒಂದು ದೇವಾಲಯ ಬರುತ್ತಲ್ಲಿ, ಭೋಗ ಒಂದು ದೇವಾಲಯ ಬರುತ್ತೆ, ಆ ದೇವಾಲಯದ ಒಂದು ಜೀರ್ಣೋದ್ಧಾರಕ್ಕೆ ಅಥವಾ ಅದಕ್ಕೆ ಸಂಬಂಧಿಸಿದ ಕೆಲವೊಂದು ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳೋಕ್ಕೆ ಒಂದಿಷ್ಟು ದಾನ ದತ್ತಿಗಳನ್ನು ಕೊಟ್ಟು ಈ ಒಂದು ಶಾಸನವನ್ನು ಅಲ್ಲಿ ಹಾಕಿಸ್ತಾನೆ. ಸೊ ಹೀಗೆ ಈ ಒಂದು ಅರ್ಜುನವಾಡದ ಶಾಸನ ಈ ಎಲ್ಲ ಬಸವಣ್ಣನವರ ವಿಷಯಗಳನ್ನು ನಮಗೆ ತಿಳಿಸಿಕೊಡುತ್ತಾ, ಹೀಗಾಗಿ ಈ ಅರ್ಜುನವಾಡದ ಶಾಸನ ಬಸವಣ್ಣವರು ಅಥವಾ ನಮ್ಮ ಬಸವಾದಿ ಪ್ರಮತರ ಬಗ್ಗೆ ತಿಳಿಸಿಕೊಡುವಂಥ ಒಂದು ಅತ್ಯಮೂಲ್ಯವಾದ ಆಸ್ತಿ ಅಂತ ನಾನು ಇಲ್ಲಿ ಹೇಳೋಕ್ಕೆ ಚಿಹ್ನೆ ಪಡ್ತೀನಿ ಸರ್. ಹೀಗಾಗಿ ಇವತ್ತಿನ ಈ ಅರ್ಜುನವಾಡದ ಶಾಸನದ ನನಗೆ ತಿಳಿದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಮುಂದಿನ ಸತಿ ಚೌಡಶಕ್ತಿ ಹಾಕ್ಸಿರ್ತಕ್ಕಂತಹ ಇನ್ನೊಂದು ಶಾಸನದ ಬಗ್ಗೆ, ತುಂಬ ಅತ್ಯಮೂಲ್ಯವಾದಂಥ ಶಾಸನ ಅದು, ಯಾವ ಥರ ಚೌಡಶಕ್ತಿ ಯಾರು, ಅವನು ಎಲ್ಲಿಂದ ಬಂದ, ಅದನ್ನು ಏನಕ್ಕೆ ಇಲ್ಲಿ ಹಾಕಿಸ್ದ ಅನ್ನುವಂಥ ವಿಚಾರವನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಮುಟ್ಟಿದೆ ಅನ್ಕೋತೀನಿ. ನಿಮಗೆ ಇಷ್ಟವಾದಲ್ಲಿ ಮತ್ತೊಮ್ಮೆ ಇದನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣ.